ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾಮಾಕ್ಷಿ. ಇವತ್ತು ಸಿದ್ಧಾಯಿನವರು ಸ್ವಸ್ತಿಕ್ ದೋಷ ನಿವಾರಣೆ ಎಣ್ಣೆ ಬಗ್ಗೆ ನಮಗೆ ತಿಳಿಸ್ಕೊಡ್ತಿದ್ದಾರೆ. ನಮಸ್ಕಾರ ಅಮ್ಮ. ಶುಭಾಯೇ ನಮ ನಮಸ್ಕಾರ ಅಮ್ಮ. ಕಾರ್ಯಕ್ರಮಕ್ಕೆ ಸ್ವಾಗತ. ಶುಭಮ್ಮ. ಅಮ್ಮ, ಈ ಸ್ವಸ್ತಿಕ್ ದೋಷ ನಿವಾರಣೆ ಎಣ್ಣೆ ಅಂದರೆ ಏನು? ಎಣ್ಣೆ ಬಂದು ಅಮ್ಮ ತುಂಬ ವಿಶೇಷವಾದ, ನಮಗೆ ದೇವರು ಸೃಷ್ಟಿ ಮಾಡಿರೋ ಭೂಲೋಕದಲ್ಲಿ ಮೂಲಿಕೆ ಗಿಡಗಳಿಂದ ನಾವು ಬಂದು ತುಂಬ ವಾಸ್ಯ ಮಾಡ್ತೀವಿ. ನಾನು ಹೇಳಿದ್ದೀನಿ, 10 ವರ್ಷದಿಂದ ನಾವು ಬಂದು ಈ ಎಣ್ಣೆ ಬಂದು ತಾಳಗಿರಿನಲ್ಲಿ ನೋಡಿ ದೋಷ ನಿರ್ವತಿ ಮಾಡೋಕ್ಕೆ ಸಪ್ತ ಋಷಿಗಳು ಏನೆಲ್ಲ ಹೇಳಿದ್ದಾರೆ ಅಂತ ನಾನು ರಿಸರ್ಚ್ ಮಾಡಿ ಕಂಡುಹಿಡಿದ್ದೀನಿ ಅಮ್ಮ. ಅಮ್ಮ, ಈ ದೋಷದ ನಿವಾರಣೆ ಎಣ್ಣೆಯಲ್ಲಿ ಯಾವೆಲ್ಲ ಮೂಲಿಕೆಗಳನ್ನು ಬಳಸಿದ್ದೀರಾ ಮತ್ತು ಹೇಗೆ ತಯಾರು ಮಾಡಿದ್ದೀರಾ ಅಮ್ಮ? ಅಮ್ಮ, ಈ ಮೂಲಿಕೆ ಎಣ್ಣೆ ಬಂದು 5 ಎಣ್ಣೆ ನಾವು ಬಂದು ಮಿಕ್ಸ್ ಮಾಡುತ್ತೀವಿ. ಮತ್ತು ಬಂದು ಗಿಡದ ಮೂಲಿಕೆ ಬೇರು, ಈ ಥರ ಬೇರು ಇದೆಲ್ಲ, ಈ ಥರ ಬೇರು ಕಡ್ಡಿ ಇದೆಲ್ಲ ಬಂದು 21 ಮೂಲಿಕೆಗಳು ನಾವು ಎಣ್ಣೆನಲ್ಲಿ ಹಾಕ್ತೀವಿ. 21 ದಿವಸ ಆ ಎಣ್ಣೆನಲ್ಲಿ ಆ ಮೂಲಿಕೆಯೆಲ್ಲ ಇರುತ್ತೆ. 22ನೇ ದಿವಸ ಬಂದು ಪೂಜೆಗಳು ಮಾಡಿ ಲಾವಂಚ ಬೇರಾಕಿ ಈ ಎಣ್ಣೆ ಬಂದು ತಯಾರು ಮಾಡ್ತೀವಿ. ಇದು ಬಂದು 5 ಎಣ್ಣೆ ಬಂದು ನಾವು ಮಿಕ್ಸ್ ಮಾಡ್ತೀವಿ. ಯಾಕಂದರೆ ನಾವು ದೇವರು ಪದಾರ್ಥಗಳು ಈಸ್ಕೋವಾಗಲಿ, ದೇವರಿಗೆ ದೀಪ ಹಚ್ಚುವಾಗ ಆಗಲಿ ಶುದ್ಧವಾಗಿರಬೇಕು. ಮುಖ್ಯ ಬಂದು ಶುದ್ಧವಾಗಿ ನಾವು ದೀಪ ಹಚ್ಚಬೇಕು. ಯಾಕಂದರೆ ಪೂಜೆ ಎಲ್ಲ ಮಾಡಿ ನಾವು ದೀಪ ಹಚ್ಚಿದ ಮೇಲೇ ನಮ್ಮ ಪ್ರಾರ್ಥನೆ ನಿರ್ವೃತ್ತಿ ಆಗುತ್ತೆ. ಆ ಎಣ್ಣೆನೂ ಅಷ್ಟೇ, ನಾವು ಶುದ್ಧವಾಗಿ, ಅದು ಪರವಾಗಿಲ್ಲ ಬೆಲೆ ಆದ್ರೂ ಪರವಾಗಿಲ್ಲ, ಶುದ್ಧವಾಗಿ ನೀವು ಮಾಡಬೇಕು, ಅದೇ ಒಳ್ಳೆಯದು. ಶುದ್ಧವಾಗಿ ನೀವು ದೀಪ ಹಚ್ಚಿದರೆ ಆ ಎಣ್ಣೆನಲ್ಲಿ ಮನೆಯಲ್ಲಿ ಆಗಲಿ ಒಂದು ಶಾಂತಿ ಸಿಗುತ್ತೆ, ನೀವು ಏನೇ ಪ್ರಾರ್ಥನೆ ಮಾಡಿದ್ರೂ ಸಕ್ಸಸ್ ಆಗುತ್ತೆ. ಅಮ್ಮ, ಈ ಎಣ್ಣೆಯಿಂದ ಯಾವೆಲ್ಲ ದೋಷಗಳು ನಿವಾರಣೆ ಆಗುತ್ತೆ? ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದಮ್ಮ. ಮಂಗಲ ದೋಷ ಇದೆ, ಕಾಲಸರ್ಪ ದೋಷ ಇದೆ, ಈಗ ಮನೆಯಲ್ಲಿ ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ, ದೇವ್ರ ಹತ್ರ ಹೋಗಿ ನಾವು ಏನು ಮಾಡ್ತೀವಿ, ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಿಬಿಟ್ಟು ನಾವು ಕೂತ್ಕೊಳ್ತೀವಿ. ಆಗ ನಮ್ಮ ಪ್ರಾರ್ಥನೆ ನಿರ್ವೃತ್ತಿ ಆಗಬೇಕು. ಆಗ ಆ ಮೂಲಿಕೆ ಶಕ್ತಿ ಇದೆ ಅಲ್ಲ, ಆ ಜ್ಯೋತಿ ರೂಪ ನಾವು ದೇವ್ರನ್ನ ನೋಡ್ತೀವಿ. ಆ ದೇವರಿಂದ ನಮಗೆ ಆ ಶಕ್ತಿ ಬಂದು ನಮಗೆ ಜ್ಯೋತಿ ರೂಪದಿಂದ ನಮಗೆ ಒಂದು ಮನಸ್ಸು ನೆಮ್ಮದಿ ಆಗುತ್ತೆ. ಅದು ನೆಮ್ಮದಿ, ದೀಕ್ಷೆ ನೀವು ಬೇಕು, ನನಗೆ ದೀಕ್ಷೆ ಬೇಕು, ದೇವರ ಅನುಗ್ರಹ ನನಗೆ ಸಿಗಲಿ, ಎಲ್ಲದಕ್ಕೂ ಎಲ್ಲ ದೋಷಗಳು ನಿರ್ವೃತ್ತಿ ಆಗುತ್ತೆ ಅಮ್ಮ ಈ ಎಣ್ಣೆನಲ್ಲಿ. ಮತ್ತು ಪುತ್ರ ಭಾಗ್ಯ ಮುಖ್ಯ, ತುಂಬ ಭಕ್ತರಿಗೆ ಬಂದು ಪುತ್ರ ಭಾಗ್ಯ ಇಲ್ಲ, ಪರಿಹಾರ ದೀಪ ಅಂತ ಹೇಳ್ತಾರೆ. ಈ ಸ್ವಸ್ತಿಕ್ ದೋಷ ಎಣ್ಣೆ ಬಂದು ಉಪಯೋಗ ಮಾಡಿ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ. ಮತ್ತು ಕಾಲಸರ್ಪ ದೋಷದಿಂದ ಮದುವೆ ಆಗಿಲ್ಲ, ತೊಂದರೆಗಳು ಮನೆಯಲ್ಲಿ ಯಾವುದೇ ಒಂದು ರೀತಿ ತೊಂದರೆ ಆಗಲಿ, ಈ ದೀಪ ಹಚ್ಚಿಬಿಟ್ಟು ಒಂದು 10 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ಖಂಡಿತ ಅವ್ರಿಗೆ ಒಳ್ಳೆಯದಾಗುತ್ತೆ. ಈ ಮೂಲಿಗೆ ಶಕ್ತಿ ಎಣ್ಣೆ ಮತ್ತು 5 ಎಣ್ಣೆ ನಾವು ಮಿಕ್ಸ್ ಮಾಡ್ತೀವಲ್ಲ, 5 ಎಣ್ಣೆ ಮತ್ತು ಲಾವಂಚ ಬೇರು, ಮುಖ್ಯವಾಗಿ ದೇವರ ಅನುಗ್ರಹದಿಂದ ಸಪ್ತ ಋಷಿಗಳು ಹೇಳಿರುವ ಮೂಲಿಕೆ ನಾವು ಬಂದು ಉಪಯೋಗ ಮಾಡಿ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿ. ಅಮ್ಮ, ಈ ಎಣ್ಣೆ 10 ವರ್ಷದಿಂದ ನೀವು ಕೊಡ್ತಿದ್ದೀರಾಮ್ಮ? 10 ವರ್ಷದಿಂದ ಅಮ್ಮ. 10 ವರ್ಷಕ್ಕೆ ಮುಂಚೆ ನಾನು ತಲೆಗರಿನಲ್ಲಿ ನೋಡಿ ಒಬ್ಬರು ನನ್ನ ನೋಡೋಕ್ಕೆ ಬಂದರು. ಅವ್ರಿಗೆ ತುಂಬ ಕಷ್ಟ, ಮನೆಯಲ್ಲಿ ನಾನು ಕೇಳ್ತೀನಿ ಪೂಜೆ ರೂಮ್ ಹೆಂಗಿದೆ, ಏನೆಲ್ಲ ಇಟ್ಟಿದ್ದೀರಾ, ಏನು ಧಾನ್ಯಗಳು ಇಟ್ಟಿದ್ದೀರಾ, ಯಾವ ದೀಪದ ಎಣ್ಣೆ ನೀವು ಉಪಯೋಗ ಮಾಡ್ತೀರಾ ಅಂತ. ಈಗ ನಮಗೆ ಅವ್ರಿಗೆ ಕಷ್ಟ ಇದೆ, ನಮಗೆ ದುಡ್ಡು ಇಲ್ಲ, ಎಣ್ಣೆ ಈಸ್ಕೊಳ್ಳೋಕ್ಕೂ ದುಡ್ಡು ಇಲ್ಲ ಅಂದರೆ ಎಳ್ಳೆಣ್ಣೆನಲ್ಲಿ ಸ್ವಲ್ಪ ಮೂಲಿಗೆ ಎಲ್ಲ ಕೊಟ್ಟು ನಾವೇ ಕೊಡ್ತೀವಿ ಎಣ್ಣೆ. ಮತ್ತು ಅದು ನೋಡಿದೆ ಯಾಕೆ ಈ ಥರ ಆಗ್ತಾಯಿದೆ, ಎಣ್ಣೆನಲ್ಲಿ ಎಷ್ಟು ಮಂಗಲ ಶಕ್ತಿ ಇದೆ, ಇದು ಎಲ್ರಿಗೂ ಗೊತ್ತಾಗಬೇಕಲ್ಲ ಅಂತ 10 ವರ್ಷಕ್ಕೆ ಮುಂಚೆ ನಾನು ರಿಸರ್ಚ್ ಮಾಡಿ ಈ ಮೂಲಿಕೆ ಎಣ್ಣೆನ ಕಂಡುಹಿಡಿದಿದ್ದು ಅಮ್ಮ. ಅಂದರೆ 10 ವರ್ಷದಿಂದ ನೀವು ಎಣ್ಣೆನ ಎಲ್ರಿಗೂ ಕೊಡ್ತಾನೆ ಇದ್ದೀರಾ, ಅದನ್ನು ಬಳಸಿ ಅದರ ರಿಸಲ್ಟು? ಯಾರೆಲ್ಲ ಬಂದು ನಾನು ನೋಡ್ತಾರೋ ಅವ್ರಿಗೆ ಮಂತ್ರ, ಎಣ್ಣೆ, ಇಲೆ ದೀಪಗಳು ಈ ಥರ ಪರಿಹಾರ ಹೇಳಿ ಕಲಿಸೋದು. ಅಮ್ಮ, ಈ ಎಣ್ಣೆ ಬಳಸಿ ದಿನಾ ನಾವು ಪೂಜೆ ದೀಪ ಹಂಚ್ಬೋದು ಅಥವಾ ಶುಕ್ರವಾರಗಳಲ್ಲೇ ಮಾಡಬೇಕು, ಮಂಗಳವಾರ ಮಾಡಬೇಕು, ಆ ಥರ ಏನಾದರೂ? ಪ್ರತಿದಿನ ಈ ಎಣ್ಣೆ ಬಂದು ಉಪಯೋಗ ಮಾಡ್ಬೋದು. ಪ್ರತಿದಿನ ಸಂಜೆ ಈ ಎಣ್ಣೆನೆ ಬಳಸಿ ದೀಪ ಹಂಚ್ ಬ್ರಹ್ಮ ಮುಹೂರ್ತದಲ್ಲಿ ನೀವು ಪ್ರಾರ್ಥನೆ ಮಾಡಿ ನನಗೆ ಏನಾದರೂ ಒಂದು ಕೋರಿಕೆ ನಿಮಗೆ ನಿರ್ವೃತ್ತಿ ಆಗಬೇಕು ಅಂದರೆ ಖಂಡಿತ ಈ ಎಣ್ಣೆ ಬಂದು ಉಪಯೋಗ ಮಾಡ್ಬೋದು. ದೇವಸ್ಥಾನಕ್ಕೆ ಈ ಎಣ್ಣೆ ತಗೊಂಡು ಹೋಗ್ಬೇಕಂದ್ರೆ ಧಾರಾಳವಾಗಿ ತಗೊಂಡೋಗಿ ದೇವರಿಗೆ ನೀವು ದೀಪದ ಎಣ್ಣೆ ಉಪಯೋಗ ಮಾಡ್ಬೋದು, ಸ್ವಸ್ತಿಕ್ ದೋಷದ ಎಣ್ಣೆ.
ಅಮ್ಮ ಇದರಲ್ಲಿ ಎಷ್ಟು ಥರ ಎಣ್ಣೆ ಬಳಸಿದ್ದೀರಮ್ಮ? ಇದು ಬಂದು 5 ಎಣ್ಣೆ ಮಿಕ್ಸ್ ಮಾಡಿದ್ದೀರಿ ಅಮ್ಮ. ಜಿಂಜಿಲಿ ಆಯಿಲ್, ಕ್ಯಾಸ್ಟರ್ ಆಯಿಲ್, ಮತ್ತು ಕೋಕೋನಟ್ ಆಯಿಲ್, ನೀಮ್ ಆಯಿಲ್, ಪುಂಗೆ ಎಣ್ಣೆ ಅಂತ ಇದೆ, ಅದನ್ನು ಹಾಕಿದ್ದೀವಿ ನಾವು. ಅದರೊಟ್ಟಿಗೆ ಮತ್ತು ಬೇರುಗಳನ್ನು ಹಾಕಿ, ಬೇರೆ ಮುಖ್ಯವಾಗಿ ಸಿದ್ಧಮೂಲಿಕ. ಈ ಮೂಲಿಕದಿಂದ ಈ ಎಣ್ಣೆಗೆ ಬಂದು ಮೂಲಿಕೆ ಶಕ್ತಿಗಳನ್ನು ನಾವು ಮಂತ್ರ ಶಕ್ತಿಗಳನ್ನು ಕೊಟ್ಟು ಪ್ರಾರ್ಥನೆ ನಿರ್ವತಿ ಆಗಬೇಕಲ್ಲ. ಇದೇ ಒಂದು ನಮಗೆ ಸಪ್ತ ಋಷಿದಿಂದ ನಮಗೆ ತಲೆಗಿರಿನಲ್ಲಿ ನಮಗೆ ಒಳ್ಳೆಯ ವಿಷಯ ಸಿಕ್ಕಿದೆ. 10 ವರ್ಷದಿಂದ ನಾನು ಇರೋ ದೀಪದ ಎಣ್ಣೆ ಎಲ್ರಿಗೂ ಕೊಟ್ಟು ಎಷ್ಟೋ ಜನ ಬಂದು ನನಗೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ನಾನು ಇದು ಮಾಡ್ತಾ ಇದ್ದೀನಿ ಅಮ್ಮ. ಈ ದೀಪದ ಎಣ್ಣೆ 21 ದಿನ 41 ದಿನ ಆ ರೀತಿ ಮಾತ್ರನೇ ಉಪಯೋಗ ಮಾಡ್ಬೋದಾ, ಅಥವಾ ದಿನನಿತ್ಯ ಅಂದರೆ ನಾವು ವರ್ಷ ಪೂರ್ತಿ ದೀಪ ಅಣಿಸ್ತೀವಲ್ವಾ, ಸೊ ಹಾಗೂ ಬಳಸ್ಬೋದಾ? ಇದು ಬಂದು ದಿವಸ ನೀವು ಬಂದು ದೀಪ ಹಚ್ಬೋದಮ್ಮ ಈ ಎಣ್ಣೆ ಮೂಲಿಕೆ ಎಣ್ಣೆಯಲ್ಲಿ. ಮತ್ತು ಇನ್ನೊಂದೊಂದು, ಈಗ ಮನೆಯಲ್ಲಿ ಪೀರಿಯಡ್ ಆಗ್ತಾರೆ, 5 ಡೇಸ್ ಬಂದು ಪೂಜೆ ಮಾಡೋಕ್ಕಾಗಲ್ಲ, ಆಗ ಬಂದು ಮಕ್ಕಳಿಂದ ಮಾಡಿದರೆ ಬಂದು ಅವ್ರಿಗೆ ಬಂದು ಒಳ್ಳೆ ಜ್ಞಾನಶಕ್ತಿ ಸಿಗುತ್ತೆ. ಯಾಕಂದರೆ ಮಕ್ಕಳು ಎಣ್ಣೆ ಹಾಕಿ ಆ ದೀಪ ಹಚ್ಚೋದು ಬಂದು ತುಂಬ ವೈಬ್ರೇಷನ್ ಸಿಗುತ್ತೆ ಅವರು ವಿದ್ಯಾಭ್ಯಾಸ, ಮತ್ತು ಅವರು ಮಂಗಳ ಗ್ರಹವಾಗಿ ಅವರು ಏನೆಲ್ಲ ನೆನೆಸ್ಕೊತಾರೋ ಅದು ಬಂದು ನಡೀತೆ. ಯಾಕಂದರೆ ಚಿಕ್ಕ ಮಕ್ಕಳಿಂದನೇ ಅವ್ರಿಗೆ ವಿದ್ಯಾಭ್ಯಾಸ, ಒಳ್ಳೆ ಅಭ್ಯಾಸ ಚೆನ್ನಾಗಿ ಇರಬೇಕಂತ ನಾವು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳಿಗೆ. ಯಾವಾಗಲೂ ಹೇಳ್ತೀನಿ, ಮಕ್ಕಳು ಚೆನ್ನಾಗಿರಬೇಕಂದ್ರೆ ಅವ್ರ ಕೈಯಿಂದ ಅವರು ಎರಡು ದೀಪ ಹಚ್ಚೋದು ಒಳ್ಳೆಯದು. ಈ ಎಣ್ಣೆಗೆ ಅಷ್ಟೊಂದು ವೈಬ್ರೇಷನ್ ಇರುತ್ತೆ. ಸೊ ಅದರಿಂದ ಮಕ್ಕಳು ಖಂಡಿತ ಆ 5 ದಿನವೂ ನಿಂತ್ಕೊಂಡು ದೇವ್ರ ಹತ್ರ ನಿಂತ್ಕೊಂಡು ನಾನು ಚೆನ್ನಾಗಿ ಓದಬೇಕು, ನನಗೆ ಜ್ಞಾನಶಕ್ತಿ ಬರಬೇಕಂತ ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ಚಿದ್ರೇ ಖಂಡಿತ ಒಳ್ಳೆಯದಮ್ಮ. ಅಂದರೆ ನಾವು ಪೂಜೆ ಮಾಡುವಾಗ ಪ್ರತಿ ಬಾರಿ ಮಕ್ಕಳನ್ನು ಅಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಹೇಳಿ? ಖಂಡಿತ ಖಂಡಿತ ಮಾಡ್ಬೋದು. ಸೊ ಆದಷ್ಟು ಮಕ್ಕಳ ಕೈಯಲ್ಲೇ ಮಾಡಿಸಿದ್ರೆ ಒಳ್ಳೆಯದು ಅಂತೀರಾ? ತುಂಬ ಒಳ್ಳೆಯದು. ಅಮ್ಮ ಇದು ಯಾವ್ಯಾವ ಥರ ದೋಷಗಳಂದರೆ, ಈಗ ಕೆಲವು ಮಕ್ಕಳಿಗೆ ಈಗ ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೆ, ಸುಮ್ಮ ಸುಮ್ಮನೆ ಸಿಟ್ಟು ಕೋಪ ಎಲ್ಲ ಬರ್ತಿರುತ್ತೆ, ಸೊ ಆ ಮಕ್ಕಳಿಗೆಲ್ಲ ಇದು ಯಾವ ರೀತಿ ಹೆಲ್ಪ್? ನಾನು ಸೋಮವಾರ ಗಣಪತಿ ಪೂಜೆ ಮಾಡಬೇಕಂತ ಹೇಳಿದ್ದೀನಿ ಆ ಸ್ಟ್ರೆಸ್ ರಿಮೂವ್ ಮಾಡೋಕ್ಕೆ. ಆಗ ಪ್ರತಿ ಸೋಮವಾರ ಮಕ್ಕಳಿಗೆ ಬಂದು ಈ ಥರ ನೀವು ಎಣ್ಣೆ ಹಚ್ಚಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಅವ್ರಿಗೆ ಬಂದು ಸ್ಟ್ರೆಸ್ ಇರಲ್ಲ, ಕೋಪ ಬರಲ್ಲ, ಶಾಂತವಾಗಿರ್ತಾರೆ. ಈ ಎಣ್ಣೆಗೆ ಅಷ್ಟೊಂದು ವೈಬ್ರೇಷನ್, ಯಾಕಂದರೆ ನಾವು ಮೂಲಿಕೆ ಆಗ್ತೀವಿ, ಮೂಲಿಕೆದಿಂದ ಆ ಜ್ಯೋತಿ ಪ್ರಕಾಶವಾಗಿ ಮನೆಯಲ್ಲಿ ಅದು ಉರಿಯುತ್ತಲ್ಲ, ಆಗ ಅವ್ರ ಮನಸ್ಸಿಗೆ ಬಂದು ಒಂದು ನೆಮ್ಮದಿ ಸಿಗುತ್ತೆ. ನನಗೆ ಬಂದು ಆನಂದವಾಗಿದ್ದೀನಿ, ನಾನು ಏನೆಲ್ಲ ಓದಬೇಕು ಅನಿಸ್ತೀನೋ ಅದೆಲ್ಲ ನಾನು ಚೆನ್ನಾಗಿ ಓದುತ್ತೀನಿ ಅಂತ ಖಂಡಿತ ಅವ್ರಿಗೆ ಚೇಂಜಸ್ ಆಗುತ್ತೆ. ಆ ರಿಸಲ್ಟ್ ಬಂದು ನಿಮಗೆ ಗೊತ್ತಾಗುತ್ತೆ ಮಕ್ಕಳಿಂದ ಪೂಜೆ, ಅವ್ರ ಕೈಯಿಂದ ದೀಪ ಹಚ್ಚಿ ಪೂಜೆ ಮಾಡುವಾಗ ಎಷ್ಟೊಂದು ಚೇಂಜಸ್ ಆಗ್ತಾರೆ ಅಂದರೆ ಗೊತ್ತಾಗುತ್ತೆ. ಅಂದರೆ ಡೈಲಿ ಮಕ್ಕಳ ಕೈಯಲ್ಲಿ ಈ ದೀಪನ ಅಂದರೆ ಗಣಪತಿ ಮುಂಚೆ ಮುಂದೆ ಮಾಡೋಕ್ಕೆ ಹೇಳಿದ್ರಲ್ಲ, ಸೋಮವಾರ ಸೋಮವಾರ ಮಾಡೋ ಹಾಗೆ ಪ್ರತಿನಿತ್ಯ ಅಂದರೆ ಡೈಲಿನೂ ಈ ಎಣ್ಣೆ ಬಳಸಿ ದೀಪ ಹಚ್ಚೋದು ಮಕ್ಕಳಿಗೆ? ಯಾಕಂದರೆ ಈಗ ಎಲ್ಲ ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ ಮಕ್ಕಳಿಗೆ ಅಷ್ಟು ತುಂಬಾ ಅವರಿಗೆ ಏನು ಮಾಡಬೇಕಂತಲೂ ಗೊತ್ತಾಗ್ತಿಲ್ಲ. ಈ ಕಡೆ ಅಪ್ಪ ಅಮ್ಮನ ಮಾತು ಕೇಳಲ್ಲ, ಆ ಕಡೆ ಅವ್ರಿಗೂ ಇರಿಟೇಷನು. ಸೊ ಅವ್ರ ಕೈಯಲ್ಲಿ ಈ ದೀಪ ಖಂಡಿತ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ಅಮ್ಮ ಈ ಎಣ್ಣೆಯಲ್ಲಿ ಏನು ವಿಶೇಷತೆ ಅಂದರೆ, ನಾವು ನಾರ್ಮಲ್ ಬಳಸೋ ಎಣ್ಣೆಗೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿ ತೋರಿಸ್ತೀರಾ? ಖಂಡಿತ ಅಮ್ಮ, ಈ ದೀಪದ ರಹಸ್ಯ ಅಮ್ಮ ತುಂಬ ವಿಶೇಷ. ಈಗ ನೋಡಿ, ಮಣ್ಣಿನ ದೀಪ, ಮಣ್ಣಿನ ದೀಪ ಸ್ವಸ್ತಿಕ್ ದೋಷ ನಿರತೆಯನ್ನೇ ಹಾಕ್ತೀನಿ. ಶ್ರೀ ದೀಪದೇವಾಯ ನಮಸ್ತೆ. ಈಗ ಅವರಿತ ಇದೆ ಅಲ್ಲ ಅಮ್ಮ, ನಾನು ನೀರು ಹಾಕ್ಸ್ತೀನಿ. ಓಕೆ, ಎಣ್ಣೆ ಜೊತೆಗೆ ನೀರು? ನೀರು. ಈಗ ನೀರು ಹಾಕ್ತೀನಿ, ಹಂಗೆ ಚೆನ್ನಾಗಿ ಉರಿಯುತ್ತೆ. ನೀರು ಸಪ್ರೇಟ್ ಬರುತ್ತೆ ಲಾಸ್ಟ್ಗೆ, ನೀವು ನೋಡಿದರೆ ಎಣ್ಣೆ ಎಲ್ಲ ಕಡಿಮೆ ಆಗಿದ್ಮೇಲೆ ನೀರು ಸಪ್ರೇಟ್ ಬರುತ್ತೆ. ಅಂಥ ವಿಶೇಷವಾದ ಮೂಲಿಕೆ ಎಣ್ಣೆ ಮಾಡು. ನಾವು ಬೇರೆ ಎಣ್ಣೆ ಹಚ್ಚಿದಾಗ ಅದ್ರಲ್ಲಿ ನೀರು ಮಿಕ್ಸ್ ಪರಪರ ಅಂತ ಉರಿಯೋದಿಲ್ಲ, ದೀಪ ಉರಿಯೋದಿಲ್ಲ, ಆರೋಗುತ್ತೆ. ಆದರೆ ಇದಕ್ಕೆ ನೀವು ನೀರು ಮಿಕ್ಸ್ ಮಾಡಿದ್ರು ದೀಪ ಉರಿಯೋದೆ? ಖಂಡಿತ, ಎಷ್ಟು ಚೆನ್ನಾಗಿ ನಿಧಾನವಾಗಿ ಉರಿಯುತ್ತೆ.
ಯಾಕಂದರೆ ಪಂಚಭೂತ ಶಕ್ತಿಯಲ್ಲಿ ಒಂದು ವಿಶೇಷಗಳಿದೆ. ನಾನು ತೋರಿಸ್ತೀನಿ. ಈಗ ಈ ದೀಪ ನಾವು ಹಚ್ತೀವಲ್ಲ, ಅಗ್ನಿಗೆ ಬಂದು ಏನು ವಸ್ಯ ಅಂದರೆ, ಈಗ ನಾವು ಹಚ್ತೀವಿ ದೀಪ, ಯಾಕೆ ನಾವು ಪೂಜೆ ಮಾಡುವಾಗ ದೀಪಾವಳಿ, ಈಗ ನಾವು ಇದು ಅಗ್ನಿ ಬಂದು ಮೇಲೆ ಆಗುತ್ತೆ, ಅಗ್ನಿ ಬಂದು ಮೇಲೆ ಉರಿಯುತ್ತೆ. ಈಗ ಕೆಳಗಡೆ ಇಟ್ಟರೂ ಏನಾಗುತ್ತೆ, ಮೇಲೆ ಉರಿಯುತ್ತೆ. ಹಿಂಗಿಟ್ಟರೂ ಏನಾಗುತ್ತೆ, ಮೇಲೆ ಉರಿಯುತ್ತೆ. ನೀವು ಹಿಂಗಿಟ್ಟರೂ ಮೇಲೆ ಹೋಗುತ್ತೆ. ಪಂಚಭೂತ ಶಕ್ತಿಯಲ್ಲಿ ಇಂಥ ವಿಶೇಷವಾದ ಶಕ್ತಿ ಬಂದು ಅಗ್ನಿದೇವಿ ಬಂದು ನಮಗೆ ಸಮರ್ಪಣಾಗಿದ್ದಾರೆ. ಸೊ ಅಗ್ನಿದೇವರುಗಳನ್ನು ನಾವು ಮನೆಯಲ್ಲಿ ಈ ರೂಪದಿಂದ ನಾವು ದೇವರುಗಳನ್ನು ನೋಡ್ತೀವಿ. ಯಾಗ ಮಾಡುವಾಗ ಮೇಲೆ ಹೋಗ, ಯಾವಾಗ ನಮ್ಮನ್ನು ನೋಡಿ ಅಗ್ನಿ ಬರುತ್ತೋ ಈ ಲೋಕ ಸರ್ವನಾಶ. ಪಂಚಭೂತ ಶಕ್ತಿ ಅಷ್ಟೊಂದು ವಿಶೇಷವಾದ ಅಲ್ವಾ. ಅದು ನೀರು ಬಂದು ಕೆಳಗಡೆ ಇರುತ್ತೆ, ಎಷ್ಟೇ ನೀವು ಮೇಲೆ ಇದು ಮಾಡಿದ್ರೂ ಆಗಲ್ಲ, ಕೆಳಗಡೆ ಹೋಗುತ್ತೆ. ಆದರೆ ಅಗ್ನಿ ಮಾತ್ರ ಮೇಲೇ ಇರುತ್ತೆ. ಅದೇ ಜ್ಯೋತಿ ರೂಪದ ಅನುಗ್ರಹ ದೇವತ ಸೃಷ್ಟಿ ಪ್ರಣಯಂ ಸಾಸ್ತವೇ ಸರಸ ವಿನೋದಂ ಜ್ಯೋತಿ ರೂಪವೇ ಶಿವರೂಪಂ ಅಂತ ಹೇಳ್ತೀವಿ. ಅಮ್ಮ, ಈಗ ಬಹಳಷ್ಟು ಜನಕ್ಕೆ ಈ ಇಷ್ಟು ಮಹತ್ವ ಇರೋ ಎಣ್ಣೆ ಬೇಕಾಗಿರುತ್ತೆ. ಸೊ ಈಗ ಹೊರಗಿನ ದೇಶದಲ್ಲಿ ತುಂಬ ಜನ ಇರ್ತಾರೆ, ಅವ್ರಿಗೂ ಎಣ್ಣೆ ಬೇಕು, ಮತ್ತು ಸರೌಂಡಿಂಗ್ ಇರೋರು ಬೇಕು, ಅವರೆಲ್ಲ ಯಾವ ರೀತಿ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದಮ್ಮ? ಅಮ್ಮ, ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೀವಿ. ಮತ್ತು ಬಂದು ಕೊರಿಯರ್ ಮಾಡ್ತೀವಿ, ಈಗ ಕೊರಿಯರಲ್ಲೂ ಕಳಿಸ್ತೀವಿ ಅಮ್ಮ, ಅದೇನು ತೊಂದರೆ ಇಲ್ಲ. ಯಾಕಂದರೆ ಇಂಥ ಮಹತ್ವ ಎಣ್ಣೆಗಳು ಎಲ್ರಿಗೂ ಸೇರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಅದೇ ನನ್ನ ಕರ್ತವ್ಯ, ನಾನು ಇದು ಸೇವೆ ಅಂತ ಮಾಡ್ತೀವಿ. ಮತ್ತು ಬಂದು ನೇರವಾಗಿ ಬಂದು ತಾಳೆಗೆರೆ ನೋಡ್ತಾರೆ, ಅಲ್ಲಿ ನೇರವಾಗಿ ಬಂದರೆ ನೇರವಾಗಿ ನಾವು ಕೊಡ್ತೀವಿ. ಬಹಳಷ್ಟು ಜನಕ್ಕೆ ಈ ಎಣ್ಣೆ ತಲುಪಬೇಕು ಅನ್ನೋದೇ ನಿಮ್ಮ ಮುಖ್ಯ ಗುರಿ? ಖಂಡಿತ ಖಂಡಿತ, ಎಲ್ಲರೂ ಚೆನ್ನಾಗಿರಬೇಕು, ಅವ್ರವ್ರ ಕೋರಿಕೆ ನಿರ್ವೃತ್ತಿ ಆದರೆ ಒಳ್ಳೇದಲ್ವಾ ಅಮ್ಮ? ಅಮ್ಮ, ಇಷ್ಟು ಅದ್ಭುತವಾದ ಎಣ್ಣೆ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರಿ, ತುಂಬ ಸಂತೋಷ ಅಮ್ಮ. ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ನೀವು ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನೀವು ಹಾರೈಸಿ ಅಮ್ಮ. ಖಂಡಿತ ಅಮ್ಮ, ದೇವರು ಒಳ್ಳೇದು ಮಾಡಲಿ, ಶಿವಾಯ ನಮಃ. ಸ್ವಸ್ತಿಕ್ ದೋಷ ನಿವಾರಣೆ ಎಣ್ಣೆ ನೋಡಿದ್ರಲ್ಲ, ಅದು ಎಷ್ಟು ಶಕ್ತಿಶಾಲಿಯಾಗಿದೆ. ಯಾವುದೇ ಕಾರಣಕ್ಕೂ ನೀರು ಎಣ್ಣೆ ಒಟ್ಟಿಗೆ ಉರಿಯೋದು ಸಾಧ್ಯತೆಯೇ ಇಲ್ಲ. ಆದರೂ ಇಲ್ಲಿ ನೀರಿನೊಟ್ಟಿಗೆ ಎಣ್ಣೆ ಹಾಕಿದ್ರೆ ದೀಪ ಎಷ್ಟು ಪ್ರಕಾಶವಾಗಿ ಉರಿತಿರೋದನ್ನು ನೀವು ನೋಡಿದ್ರಿ. ಸೊ ಈಗಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಶಕ್ತಿಶಾಲಿಯಾದಂತಹ ಎಣ್ಣೆ ಅಂತ. ಈ ಎಣ್ಣೆ ಬಳಸಿ ನಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ನಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಸಿದ್ಧಿತಾಯಿನವರು ನಮಗೆ ಈ ಎಣ್ಣೆನ ಕೊಡ್ತಿದ್ದಾರೆ. ಸೊ ಎಲ್ಲರೂ ಈ ಎಣ್ಣೆನ ಬಳಸಿ ತಮ್ಮ ತಮ್ಮ ಕೋರಿಕೆಗಳನ್ನು ಮತ್ತು ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ. ಎಲ್ಲರೂ ಈ ಎಣ್ಣೆನ ಬಳಸಿ ತಮ್ಮ ತಮ್ಮ ಕೋರಿಕೆಗಳನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ. ನಮಸ್ಕಾರ.